ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ, ನಿಜಕ್ಕೂ ಈ ಸುದ್ದಿ ಸುಳ್ಳಾಗಿರಲಿ ಎಂದು ನನ್ನ ಹೃದಯ ಹೇಳ್ತಾ ಇದೆ. ಅಷ್ಟರೊತ್ತಿಗೆ ಈ ನೋವನ್ನು ಅರಗಿಸಿಕೊಳ್ಳಲು ಇಡೀ ಕರ್ನಾಟಕಕ್ಕೆ ಕಷ್ಟವಾಗುತ್ತಿದೆ. ಕೇವಲ 46 ವರ್ಷ ವಯಸ್ಸಿಗೆ ಭಾರತ ಲೋಕಕ್ಕೆ ಪುನೀತ್ ಹೋಗಿರುವುದು ನಿಜಕ್ಕೂ ಯಾರೂ ನಂಬಲು ತಯಾರಿಲ್ಲ. ನಿನ್ನೆ ಮಧ್ಯಾಹ್ನದಿಂದ ಒಂದೇ ಸಮನೆ ಪುನೀತ್ ಅವರ ಮೃತದೇಹವನ್ನು ತೋರಿಸುತ್ತಿದ್ದರೂ ಪುನೀತ್ ಸತ್ತಿದ್ದಾರೆ ಎಂಬುದನ್ನು ನಂಬೋಕ್ಕೆ ನಮ್ಮ ಕಣ್ಣುಗಳು ತಯಾರಿಲ್ಲ, ಮನಸ್ಸಂತೂ ಒಪ್ಪುತ್ತಲೇ ಇಲ್ಲ. ಸಾಮಾನ್ಯ ಪ್ರೇಕ್ಷಕರಾದ ನಮಗೆ ಇಷ್ಟೊಂದು ನೋವಾಗುತ್ತಿರಬೇಕಾದ್ರೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಅದೆಷ್ಟು ನೋವಾಗಿರಬೇಡ. ಇನ್ನು ವಿದೇಶದಲ್ಲಿರುವ ಪುನೀತ್ ದೊಡ್ಡ ಮಗಳಿಗೆ ಇನ್ನೂ ಹೇಗಾಗಿರಬೇಡ. ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮಗಳಿಗೆ ಭಾರೀ ಆಘಾತವಾಗಿದೆ. ಅಪ್ಪನ ಸಾವಿನ ಸುದ್ದಿ ಕೇಳಿ ಅವರ ಸ್ಥಿತಿ ಏನಾಗಿದೆ ಗೊತ್ತಾ? ಅದ್ರ ಬಗ್ಗೆಯೇ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ನೀವು ಅಪ್ಪು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೇಳಿಕೊಳ್ಳುವುದಾದರೆ ಹಾಗೂ ಅಪ್ಪು ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿನ್ನೆ ಮಧ್ಯಾಹ್ನ ಸಾವನ್ನಪ್ಪಿದ ಪುನೀತ್ ರವರ ಅಂತ್ಯಕ್ರಿಯೆಯನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಅವರ ಅಪ್ಪ ಅಮ್ಮ ಇರುವ ಜಾಗದಲ್ಲೇ ಮಾಡಲಾಗ್ತಾ ಇದೆ. ನಾಳೆ ಅಂದರೆ ಭಾನುವಾರ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಇದೆ, ಯಾಕೆಂದರೆ ಅವರ ದೊಡ್ಡ ಮಗಳು ಬರಲು ತಡವಾಗುವುದರಿಂದ. ಇನ್ನು ಈ ಸುದ್ದಿ ಕೇಳಿದ ಪುನೀತ್ ರವರ ದೊಡ್ಡ ಮಗಳಿಗೆ ವಿದೇಶದಲ್ಲಿಯೇ ದೊಡ್ಡ ಆಘಾತವಾಗಿದೆ. ಒಂದು ಕಡೆ ವಿದೇಶದಿಂದ ಭಾರತಕ್ಕೆ ಬರಲು ತಕ್ಷಣ ಟಿಕೆಟ್ ಸಿಗುತ್ತಿಲ್ಲ, ಮತ್ತೊಂದು ಕಡೆ ಅಪ್ಪ ಇನ್ನಿಲ್ಲ ಅಂತ ನೋವು ಬೇರೆ. ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮಗಳು ವಿದೇಶದಲ್ಲಿ ಪಡಬಾರದ ನೋವನ್ನು ಪಡ್ತಾ ಇದ್ದಾರೆ, ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಆದಷ್ಟು ಬೇಗ ದೊಡ್ಡ ಮಗಳಿಗೆ ವಿಮಾನ ಸಿಗಲಿ, ಆದಷ್ಟು ಬೇಗ ಭಾರತಕ್ಕೆ ಬಂದು ತಲುಪಲಿ ಎಂದು ಆಶಿಸೋಣ. ಆದರೂ ಆ ದೇವರು ಕ್ರೂರಿ, ಇಷ್ಟು ಬೇಗ ಪುನೀತ್ ರಾಜ್ಕುಮಾರವನ್ನು ಕರೆದುಕೊಂಡು ಹೋಗಬಾರದಿತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.